ಯಾವುದೇ ತರಹದ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ಬರೀ ತಮ್ಮ ಸ್ವಂತ ಕಲೆಯಿಂದ ಇವತ್ತು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಮತ್ತು ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಬರಹಗಾರನಾಗಿ ಮತ್ತು ಮುಖ್ಯವಾಗಿ ತಾಳ್ಮೆ ಅನ್ನೋ ಸಾಮ್ರಾಜ್ಯದ ಸಾಹುಕಾರನಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ನೀವೇನಾದರೂ ರಕ್ಷಿತ್ ಶೆಟ್ಟಿ ಅವರ ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ನ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ರಕ್ಷಿತ್ ಶೆಟ್ಟಿ ಅವರ ಸಿನಿ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋ ನಿಮಗೆ ಮಸ್ಟ್ ವಾಚ್. ಹಾಗಿದ್ರೆ ಯಾಕೆ ತಡ ಮಾಡೋದು, ಬನ್ನಿ ಒಂದು ನಿಮಿಷ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ನಿಮಗೆ ಒಳ್ಳೆ ಸಿನಿಮಾ ಕಂಟೆಂಟ್ನ ಮಾತ್ರ ಕೊಡ್ತೀವಿ. ಬನ್ನಿ ಶುರು ಮಾಡೋಣ. ಇಡೋ ಮೊದಲನೇ ಹೆಜ್ಜೆಲೆ ಸಕ್ಸಸ್ ಅನ್ನೋ ಸಿಂಹಾಸನ ಸಿಕ್ಬಿಟ್ರೆ ಅದ್ರ ಮೇಲೆ ಕೂತ್ಕೊಂಡಾಗ ಅಷ್ಟೊಂದು ಕಿಕ್ಕಿರಲ್ಲ. ಅದೇ ಸ್ಟೆಪ್ಸ್ ಅನ್ನೋ ಯುದ್ಧ ಭೂಮಿಯಲ್ಲಿ ಸ್ಟ್ರಗಲ್ಸ್ ಅನ್ನೋ ವೈರಿಗಳ ಜೊತೆ ಯುದ್ಧ ಮಾಡಿದ ಮೇಲೆ ಸಿಗೋ ಸಕ್ಸಸ್ ಅನ್ನೋ ಸಿಂಹಾಸನ ಕೊಡೋ ಕಿಕ್ಕೇ ಬೇರೆ. ಅದೇ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಜೀವನದಲ್ಲೂ ಸಹ ಆಗಿದ್ದು. ಶಾರ್ಟ್ ಫಿಲ್ಮ್ಸ್ ಅನ್ನೋ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜಿಗಿದು ಸಿನಿಮಾ ಮೇಕಿಂಗ್ ಮತ್ತು ಆ್ಯಕ್ಟಿಂಗ್ ಅನ್ನು ಕಲಿತ ರಕ್ಷಿತ್ ಶೆಟ್ಟಿ ಅವರು 2010ರಲ್ಲಿ ಸಿನಿಮಾ ಅನ್ನೋ ದೊಡ್ಡ ಸಮುದ್ರಕ್ಕೆ ಜಿಗಿತಾರೆ. 23 ಜುಲೈ 2010ರಲ್ಲಿ ನಮ್ಮ ಏರಿಯಲ್ ಒಂದು ದಿನ ಅಂತ ಒಂದು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ. ಆದರೆ ಅವತ್ತು ಆ ಸಿನಿಮಾ ನೋಡೋರಿಗೆ ನೋಡದೆ ಇರೋರಿಗೆ ಗೊತ್ತಿರಲಿಲ್ಲ ಈ ಹುಡುಗ ಮುಂದೆ ಒಂದಿನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಮ್ಮೆ ಪಡೋ ಅಂಥ ಸಿನಿಮಾಗಳನ್ನು ಮಾಡ್ತಾನೆ ಅಂತ. ಇವತ್ತು ಅವರ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ನ ಜನ ಬ್ಲ್ಯಾಕಲ್ಲಿ ತಗೊಂಡು ನೋಡೋ ಲೆವೆಲ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಇದೇ ಅಲ್ವೇನ್ರಿ ಸಕ್ಸಸ್ ಅಂದರೆ. ರಕ್ಷಿತ್ ಶೆಟ್ಟಿ ಅವರ ಮೊದಲೆರಡು ಸಿನಿಮಾಗಳಾದ ನಮ್ಮ ಏರಿಯಲ್ ಒಂದಿನ ಮತ್ತು ತುಗಲಕ್ ಸಿನಿಮಾಗಳು ಅಷ್ಟೊಂದು ಹೆಸರನ್ನು ತಂದುಕೊಡಲಿಲ್ಲ. ಅದಾದ ಮೇಲೆ 2013ರಲ್ಲಿ ಬಂತು ನೋಡ್ರಿ ಒಂದು ಸಿನಿಮಾ, ಹಾಕಿದ ಬಡ್ಜೆಟ್ಗಿಂತ 10ರಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆ ಸಿನಿಮಾಗೆ ಆಗಿತ್ತು. ಅದೇ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಈ ಸಿನಿಮಾದ ಡೈಲಾಗ್ಸ್ಗಳಿಗೆ, ಹಾಡುಗಳಿಗೆ, ಟೋಟಲ್ ಆಗಿ ಈ ಸಿನಿಮಾಗೆ ಈಗಲೂ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅದಾದ ಮೇಲೆ ರಕ್ಷಿತ್ ಶೆಟ್ಟಿ ಅವರು ಡೈರೆಕ್ಟರ್ ಆಗೋಕ್ಕೆ ರೆಡಿ ಆಗ್ತಾರೆ. ಡೈರೆಕ್ಟ್ ಕೂಡ ಮಾಡಿ ಒಂದು ಹೊಸ ಜಾನರ್ನೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಡ್ತಾರೆ. ಆ ಸಿನಿಮಾ ಥಿಯೇಟರ್ನಲ್ಲಿ ಕಲೆಕ್ಷನ್ ಕಡಿಮೆ ಮಾಡಿದ್ರು, ಬೇರೆ ಭಾಷೆಗಳಲ್ಲಿ ರೀಮೇಕ್ ಆಗೋ ರೇಂಜ್ಗೆ ಹಿಟ್ಟಾದಂಥ ಸಿನಿಮಾ ಅದು. ಅದೇ ಉಳಿದವರು ಕಂಡಂತೆ. ನಂತರ 2016ರಲ್ಲಿ ರಕ್ಷಿತ್ ಶೆಟ್ಟಿ ಅವರ 3 ಸಿನಿಮಾಗಳು ರಿಲೀಸ್ ಆದವು. ವರ್ಷದ ಶುರುವಿನಲ್ಲಿ ರಿಕ್ಕಿ, ವರ್ಷದ ಮಧ್ಯದಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ವರ್ಷದ ಕೊನೆಯಲ್ಲಿ ಕಿರಿಕ್ ಪಾರ್ಟಿ. ರಿಕ್ಕಿ ಸಿನಿಮಾಗೆ ಥಿಯೇಟರ್ನಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಆ್ಯಂಡ್ ಹಾಡುಗಳು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದ್ವು. ಈಗ ಅಕ್ಕಪಕ್ಕದ ಇಂಡಸ್ಟ್ರಿಯವರು ನಕ್ಸಲೆಟ್ ಬ್ಯಾಕ್ಡ್ರಾಪ್ ಇರೋ ಮೂವಿಗಳನ್ನ ಮಾಡ್ತಾ ಇದ್ದಾರೆ, ಬಟ್ ನಮ್ಮವರು ಅದನ್ನು ಜಮಾನದಲ್ಲೇ ಮಾಡಿದ್ದಾರೆ. ಬಟ್ ಅದು ವೈಡ್ ರೇಂಜಲ್ಲಿ ಆಡಿಯನ್ಸ್ನ ರೀಚ್ ಮಾಡಿಸ್ಬೇಕು ಅಂತಂದರೆ ಈಗಲಾದರೂ ಅದನ್ನು ಓ ಟಿ ಟಿಲಿ ಬಿಡಬೇಕು. ನಂತರ ಗೋಧಿ ಬಣ್ಣ ಸಾಧಾರಣ ಮೇಕಟ್ಟು ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಆಗಿತ್ತು. ಈ ಸಿನಿಮಾ ಕೂಡ ಒಂದು ಡೀಸೆಂಟ್ ಹಿಟ್ಟಾಗಿ ಬೇರೆ ಭಾಷೆಗೂ ರೀಮೇಕ್ ಆಯಿತು. ಅದಾದಮೇಲೆ ಬಂತು ನೋಡ್ರಿ ಕಿರಿಕ್ ಪಾರ್ಟಿ ಸಿನಿಮಾ, ಇಂಡಸ್ಟ್ರಿ ಹಿಟ್ಟಾಗೋಯ್ತು. 4 ಕೋಟಿ ಬಡ್ಜೆಟ್ ಹಾಕಿ 50 ಕೋಟಿ ಕಲೆಕ್ಷನ್ ಮಾಡ್ತು ಆ ಸಿನಿಮಾ ಅಂತಂದರೆ ಯಾವ ಲೆವೆಲ್ಗೆ ಹಿಟ್ಟಾಗಿತ್ತು ಆ ಸಿನಿಮಾ ಅಂತ ಯೋಚನೆ ಮಾಡಿ. ಅದಾದಮೇಲೆ 2 ವರ್ಷ ಗ್ಯಾಪ್ ತಗೊಂಡು ಮತ್ತೆ ಅವನೇ ಶ್ರೀಮನ್ನಾರಾಯಣನಾಗಿ ಅವತಾರ ಎತ್ತಿದ್ರು. ಆ ಮೂವಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿ ನೋಡೋ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಎಲಿಮೆಂಟನ್ನು ಇಷ್ಟಪಡೋ ಹಾಗೆ ಮಾಡಿತ್ತು. ಈಗ 777 ಚಾರ್ಲಿ ಜೊತೆಗೆ ಸಪ್ತಸಾಗರದ ಆಚೆ ಎಲ್ಲೋ ಹೋಗ್ತಾ ಇದ್ದಾರೆ. ಅವರ ಸಿನಿ ಜರ್ನಿಗೆ ಒಳ್ಳೆಯದಾಗಲಿ. ಇವರ ಡೈರೆಕ್ಷನ್ ಬಗ್ಗೆ ಕೇಳೋರಿಗೆ ಬೆಸ್ಟ್ ಡೈರೆಕ್ಟರ್ ಆ್ಯಂಡ್ ಡೆಬ್ಯೂ ಡೈರೆಕ್ಟರ್ ಅವಾರ್ಡ್ ಫಾರ್ ಉಳಿದವರು ಕಂಡಂತೆಗೆ ಸಿಕ್ಕಿದೆ. ಇವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋರಿಗೆ ಬೆಸ್ಟ್ ಆ್ಯಕ್ಟರ್ ಫಾರ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮತ್ತು ಕಿರಿಕ್ ಪಾರ್ಟಿ ಸಿನಿಮಾಗೆ ಬಂದಿದೆ. ಇನ್ನು ಇವರ ಬರವಣಿಗೆ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ ಫಾರ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹಾಗೂ ಕಿರಿಕ್ ಪಾರ್ಟಿ ಸಿನಿಮಾಗಳಿಗೆ ಬಂದಿದೆ. ಮಾಡಿರೋದು 8 ಸಿನಿಮಾ ಆದರೂ ಇವ್ರಿಗೆ ಬಂದಿರೋದು 13 ಅವಾರ್ಡ್ಸ್. ಇದೇ ತೋರಿಸ್ಕೊಡುತ್ತೆ ಇವರು ಮಾಡೋ ಹಾರ್ಡ್ ವರ್ಕ್ ಮತ್ತು ಸಿನಿಮಾನ ಇವರೆಷ್ಟು ಅವರ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಬಂದಂತಹ ಎಲ್ಲ ಆ್ಯಕ್ಟರ್ಸ್ಗಳು ಕೂಡ ಈಗ ಅವ್ರದೇ ಆದ ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರು ಬೆಳೆದ್ರು, ಅವರ ಜೊತೆಗಿರೋರು ಕೂಡ ಬೆಳೆದ್ರು. ಎಸ್, ಇದಿಷ್ಟು ನಮ್ಮ ರಕ್ಷಿತ್ ಶೆಟ್ಟಿ ಅವರ ಸಿನಿ ಜೀವನದ ಒಂದು ಸಣ್ಣ ಜರ್ನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ಥರ ಕಂಟೆಂಟ್ನ ಎಲ್ಲ ಆ್ಯಕ್ಟರ್ಸ್ಗಳ ಬರ್ಡೇಗೆ ಕೊಡೋ ಪ್ರಯತ್ನ ಮಾಡ್ತೀವಿ. ಸೊ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.